नमस्कार वीक्षकरे, केके टू न्यूज के स्वागत। सचिव केएस ईश्वरप्प कीळु मट्टक्के होगोरु अल्ल, शासक बसनगौड पाटील यत्नाळ प्रतिक्रिये। विजयपुर नगरदल्ली मातनाडिद शासक बसनगौड पाटील यत्नाळ अवरु गुत्तिगेदार संतोष आत्महत्येगे यारु संबंध इल्ल, आत्महत्येगे अनेक कारणगळु इर्तावे अंत तम्म आक्रोशवन्न व्यक्तपडिसिदरु। इन मुंदे एल्लरू हागे बर्दिट्टु आत्महत्ये माडिकोळ्ळुत्तारे, आत्महत्ये एल्लदक्कू परिहार अल्ल, आदरे संतोष पाटील आत्महत्ये हिंदे कांग्रेस न कैवाड इदे अंत होस बॉम्ब अन्न सिडिसिद्दारे। कांग्रेस नवरु इंतवनोब्बनन्न रेडी माड्तारे, अवनिंदले हेळिकेयन्न कोडिस्तारे, इंतहु राजकारणदल्ली बहळ नडीता इवे अंत हेळिद्रु। वरदि हिदायत मुल्ला, केके टू न्यूज, विजयपुर। ಬಹಳಷ್ಟು ಜನಪರ ಕೆಲಸಗಳು ಇವ್ರು ಹಿಂದೂ ಪರವಾಗಿಯೇ ಕೆಲಸ ಆಗ್ತಾ ಇದೆ। ಹಿಂದೂಗಳ ಮೇಲೆ ದೌರ್ಜನ್ಯ ಇಟ್ಟು ವರ್ಷ ಏನು ಮಾಡ್ಕೊಂಡು ಬಂದಿದ್ರು ಅದು ಕರ್ನಾಟಕದಲ್ಲಿ ಹಿಂದೂಗಳ ಜಾಗೃತಿ ಆಗಿದೆ। ಯಾಕೆ ಜಾಗೃತಿ ಆದರು? ಹಿಜಾಬ್ ವಿಷಯದಲ್ಲಿ ಹೈಕೋರ್ಟ್ ತೀರ್ಪು ಕೊಟ್ಟಮೇಲೆ ಸಂವಿಧಾನದ ಆತ್ಮಕವಾದಂಥ ವ್ಯವಸ್ಥೆಯಲ್ಲಿ ನಾವು ಆ ತೀರ್ಪನ್ನೇ ಒಪ್ಪುವುದಿಲ್ಲ ಅನ್ನೋಂಥದ್ದು ಏನು ಮುಸ್ಲಿಮರು, ಕೆಲವೊಂದು ಮುಸ್ಲಿಮರು ಎಲ್ಲ ಮುಸ್ಲಿಮರ ತೊಡಲ್ಲ, ಅವ್ರು ಏನು ಪ್ರಾರಂಭ ಮಾಡಿದ್ರು ಇದು ಹಿಂದೂಗಳ ಮೇಲೆ ಒಂದು ದೊಡ್ಡ ಆಘಾತ ಆಯ್ತು। ಯಾಕಾಯ್ತು ಅಂತ ಹೇಳ್ತೀನಿ, ಇದು ಭಾಳ ಮೂಲ ಪ್ರಶ್ನೆ ಐತಿ। ಇವತ್ತೇ ಇವರು ಹಿಂಗೆ ಮಾಡ್ತಾರೆ, ಹನ್ನೆರಡು ಹದಿನೈದು ಪರ್ಸೆಂಟ್ ಅದಾರ, 50% ಆದರೆ ನಮ್ಮ ದೇಶದಾಗ ಹಿಂದೂಗಳ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇತ್ತು। ಕಾಶ್ಮೀರ ಏನಾಯ್ತು ಹಂಗೆ, ಇವತ್ತು ಪಶ್ಚಿಮ ಬಂಗಾಳದಾಗ ಏನು ನಡೆದದ? ಈಗ ನಾವು ಹಿಂದೂಗಳು ಒಕ್ಕಟ್ಟಾಗದೇ ಇದ್ದರೆ ಹಿಂದೂಗಳು ನಮ್ಮ ನಾವು ಹೇಳುವುದೇನೋ, ನಾವು ಮುಸ್ಲಿಮರಿಗೆ ದೇಶ ಬಿಟ್ಟು ಹೋಗುತ್ತೆ ಹೇಳೋದಿಲ್ಲ, ಮುಸ್ಲಿಮ್ರೊಡೆ ವ್ಯಾಪಾರ ಮಾಡೋದಿಲ್ಲ ಅಂತ ಯಾವುದೂ ಹೇಳೋದಿಲ್ಲ। ನಾವು ಹೇಳಕತ್ತಿದ್ದು ಭಾರತದ ಸಂವಿಧಾನ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ, ನ್ಯಾಯಾಲಯ ಕೊಟ್ಟಂಥ ತೀರ್ಪಿಗೆ ಎಲ್ಲರೂ ತಲೆ ಬಾಗಬೇಕು। ಆ ತಲೆ ಬಾಗಲಿಲ್ಲ ಅಂದರೆ ನಿಮಗೆ ಪೂಜ್ಯ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿಯು ಪಾಕಿಸ್ತಾನ ತೆಗೆದು ಕೊಡ್ಕೊಟ್ಟಾರಂದ್ರೆ ಎಲ್ಲ ನಿಮಗೆ ಸ್ವರ್ಗ ಅಲ್ಲಿ ಅದು ಐತಿ, ಜನ್ನತ್ ಹೇ ಉದರ್, ಜನ್ನತ್ಗೋ ಜಾವ ಪಾಕಿಸ್ತಾನಕ್ಕೋ। ಅಗರ್ ಈ ದೇಶ ಮೇಲೇನಾರತ್ತೋ ಅಂಬೇಡ್ಕರ್ ಕಾ ಸಂವಿಧಾನ ಮಾನೋ, ಭಾರತ ಕಾ ಕಾನೂನು ಮಾನೋ, ನಾಯಿ ತೋ ಆಪ್ಕೆ ಲೇ ಪಾಕಿಸ್ತಾನ ಮೋಹನ್ದಾಸ್ ಕರಮ್ಚಂದ್ ಗಾಂಧೀಜಿನೇ ಪೂಜ್ಯ ಮಹಾತ್ಮಾಜಿನೇ ಆಪ್ಕೊ ದಿಲಾಯ ಅಪ್ಸಲೆ ನೋಡ್ರಿ। ಭಾಳ ಈ ಕಡೆ ನೋಡ್ರಿ, ಆತ್ಮಹತ್ಯೆ ಆದಾಗ ಹಿಂಗೆ ಬರೆದಿಟ್ಟು ಬಿಟ್ಟಿದ್ದು ಎಟ್ಟೋದ ಇದು ಆಗಿಲ್ಲ, ಅವು ಸಾಬೀತಾಗಿಲ್ಲ। ಏನಾಗ್ತದೆ ಒಂದು ವಾರಕ್ಕೆ ನೀವು ಡ್ರೈವರ್ ಹೊಡೆದೇ ಹೊಡಿತೀರಿ, ಈಶ್ವರಪ್ಪ ಈಶ್ವರಪ್ಪ ಈಶ್ವರಪ್ಪ, ಮುಂದೆ ನೀವು ತಣ್ಣಗೆ ಆಗ್ತೀರಿ, ಒಂದು ವಾರ ನಿಮ್ಮದು ಜೋರು ಇರ್ತೈತಿ। ಮುಂದೆ ಎರಡು ಗುತ್ತಿಗೆದಾರರು ಅವ್ರಿಗೆ ಅಧಿಕಾರ ಐತಿ, ಅವ್ರ ಬಳಿ ಏನು ದಾಖಲೆ ಅದೋ ಅವ್ನು ಕೊಡಲಿ, ಒಂದು ವೇಳೆ ಅವ್ರ ಬಳಿ ಪ್ರೂಫ್ ಆಯ್ತಂದರೆ ಸಂಬಂಧಪಟ್ಟಂತಂದಮೇಲೆ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ನಮ್ಮ ದೇಶ ಕಂಡಂಥ ಅತ್ಯಂತ ಪ್ರಾಮಾಣಿಕ ಒಬ್ಬ ಪ್ರಧಾನಮಂತ್ರಿ ಹೇಳಿದ್ರು, ಅವರು ನಾ ಕಾವಂಗ ನಾ ಕೆಲವಂಗ, ನಾನು ತಿನ್ನೋದಿಲ್ಲ ಮತ್ತೊಬ್ರಿಗೆ ತಿನ್ನಿಸ್ಕೊಡೋದಿಲ್ಲ ಅಂತ ಹೇಳಿನೇ ಕೇಂದ್ರದಲ್ಲಿ ಇವತ್ತು 6-7 ವರ್ಷ ಆದರೂ ಒಂದೂ ಭ್ರಷ್ಟಾಚಾರ ಆರೋಪ ಇಲ್ಲಾರ್ದಂತ ಸರ್ಕಾರ ನಡೆಸ್ಯಾರ। ಒಂದು ವೇಳೆ ಪ್ರಧಾನಮಂತ್ರಿಗಳಿಗೆ ನೀವು ಪ್ರೂಫ್ ಕೊಟ್ಟರೆ 100% ಈಶ್ವರಪ್ಪ ಯಾಕೆ ಬಸನಗೌಡ ಯಾಕೆ ಬೊಮ್ಮಾಯಿನ ಸಹಿತ ಅವರು ಮನೆ ಕಳಿಸ್ತಾರೆ, ಅಷ್ಟು ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ। ಅದಕ್ಕೇ ಹಿಂದೆ ಮುಖ್ಯಮಂತ್ರಿ ಮನೆ ಬದಲಾವಣೆ ಆಗಿದ್ದೆ, ಅದಕ್ಕೆ ಇದಕ್ಕೆ ಇದು ಮುಂದುವರೆದ್ರೆ ಇವ್ರನ್ನೂ ಬದಲಾವಣೆ ಮಾಡ್ತಾರೆ, ಏನು ಅದ್ರಾಗೇನು ಸಂಶಯ ಇಲ್ಲ। ಪ್ರಧಾನಮಂತ್ರಿಗಳು ಗಟ್ಟಿ ಅದಾರೆ, ತಾವು ಯಾರೂ ಗಾಬರಿ ಆಗಬೇಡ್ರಿ, ಈಶ್ವರಪ್ಪನವ್ರು ಇಂಥ ಕೆಲಸ ಮಾಡಿದ್ರು ಸರ್ ಹಂಗೆ ಬರೆದಿಡ್ತಾರೆ। ಇನ್ನು ಈಗ ಯಾರ್ಯಾರು ತಮ್ಮ ತಮ್ಮ ವೈಯಕ್ತಿಕ ಇದ್ದಿದ್ದನ್ನು ಬರೆದಿಟ್ಕೊಂಡು ಹೋದ್ರೆ ನಾವು ಗತಿಯೇನು, ಅದು ತನಿಖೆ ಆಗ್ಬೇಕಲ್ಲ। ಹಿಂದೆ ಯಾರಾದರೂ ಕೈವಾಡ ಅಂತೀರಿ? ಕೈವಾಡ ಇಲ್ಲ, ಕಾಂಗ್ರೆಸ್ನಿಂದ ಕೈವಾಡ ಐತ್ರಿ ನೇರವಾಗಿ, ಕಾಂಗ್ರೆಸ್ನವರು ಇದು ಮೊದಲೇ ನಡೆದು 40% ತಗೊತ್ಕೊಂಡವರು, ಇಂಥವ್ರನ್ನೊಬ್ಬನ ತಯಾರು ಮಾಡ್ತಾರೆ, ತಯಾರು ಮಾಡಿ ಉಣ್ಕೊಂಡಿಂದ ಹೇಳಿಕೆ ಕೊಡಿಸ್ತಾರೆ, ಇಂಥವೆಲ್ಲ ಭಾಳ ನಡೀತಾವ ರಾಜಕಾರಣದಾಗ ಹೇಳ್ತಂದ್ರೆ ಎಲ್ಲರೂ ಹಂಗೆ ಒಳ್ಳೆಯವ್ರು ಇರ್ತಾರೆ ತಿಳ್ಕೊಟ್ರಿ, ಇಲ್ಲಿ ಬಿಜಾಪುರನ ಕೆಲವೊಮ್ಮೆ ಹಿಂದೂ ಕಾರ್ಯಕರ್ತರು ಅದಾರೆ, ಎಲ್ಲರಿಗಿಂತ ಉದ್ದ ಕುಂಕುಮ ಹಚ್ಕೋತಾರೆ, ರಾತ್ರಿ ಇದು ಗೋವಾ ಕಳ್ಳ ಸಾಗಾಟಕ್ಕೆ ಸಪೋರ್ಟ್ ಮಾಡ್ತಾರೆ। ಹಾಂ ಈಗ ನೋಡ್ರಿ, ಈಗ ಉದ್ದ ಕುಂಕುಮ ಹಚ್ಕೊಂಡು ಗುಲಾಲ್ ಹಾಕ್ಸ್ತಾರೆ, ರಾತ್ರಿ ಇವ್ರಿಗೆ ನೋಡಬೇಕು ಅಲ್ಲಿ ಕಂಗೋಡದು ಇದು ಬಳಿ ಆ ದೇವರಿಬ್ಬರಿಗಿಂತ ಬರುವ ಆಕಳುಗಳದ್ದು ಎಲ್ಲ ಮಂತ್ಲಿ ಫಿಕ್ಸ್ ಮಾಡ್ಕೊಂಡು ಇವ್ರು ಇಂಥವ್ರು ಇದ್ದು ಕಾರ್ಯಕರ್ತರು ಅದಾರೆ। ಕಾಂಗ್ರೆಸ್ನವರು ಸುಸೈಡ್ ಬಾಂಬ್ ತರ ಹತಾಶೆ ಆಗೈತಿ ಕಾಂಗ್ರೆಸ್ಗೆ, ಏನಾಗೈತಿ ಮೊನ್ನೆ 5 ರಾಜ್ಯದಾಗ 4 ರಾಜ್ಯ ಬಿಜೆಪಿ ಬಂದಾಗಂತರೂ ಅದೇನು ಮೇಕೆದಾಟು ಅಂತೇಳಿ ಅಡ್ಡಾಡಿದ್ರಲ್ಲ, ಮೇಕೆದಾಟದಾಗ ಸುಮಾರು ಏನೋ ಬಂದೇ ಬಿಟ್ಟಿವಿ ಅಧಿಕಾರಕ್ಕೆ ಅಂತೇಳಿ ಸೂಟ ಬೂಟ ಪ್ಯಾಂಟ ಎಲ್ಲ ಹೊಲಸಿಟ್ಟಿದ್ವಿ, ಮೊನ್ನೆ 4 ರಾಜ್ಯ ಡಮ್ ಅಂದೋಲ್ಲ, ಒಬ್ಬ ಪುಣ್ಯಾತ್ಮ ಅಂತರು ಗೋವಾದಾಗ ಹೋಗಿ ಕೂತಿದ್ದ, ಇನ್ನೇನು ಗೋವಾದಾಗ ಕಾಂಗ್ರೆಸ್ ಸರ್ಕಾರಿ ಮಾಡ್ತಿದ್ದು, ಇನ್ನೊಬ್ಬರು ನಮ್ಮ ಎಂ ಬಿ ಪಾಟೀಲ್ ಇರ್ತದಾರೆ ಬಿಜಾಪುರ್ನಾಗ, ಉತ್ತರಾಖಂಡ್ನಾಗ ಹೋಗಿ ಕೂತಿದ್ರು ಅಲ್ಲಿ ಕಾಂಗ್ರೆಸ್ ಸರ್ಕಾರ ಮಾಡ್ತೀನಿ ಅಂತ, ನಾ ಎಂ ಬಿ ಪಾಟೀಲ್ ಹೇಳಿದ್ರೆ ಬರ್ರಿ ಇಲ್ಲೇ ಎಲ್ಲೇನು ಸರ್ಕಾರಿ ಸುಳ್ಳಾಡ ಮಾಡ್ತೀರಿ ಕರ್ನಾಟಕದಲ್ಲಿ ಸರ್। ಈಗ ಕುಮಾರಸ್ವಾಮಿ